ಈ ಮಧ್ಯೆ ಅಯೋಧ್ಯೆಯ ರಾಮ ಮಂದಿರದ ವಿಚಾರವಾಗಿ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇರತಕ್ಕಂಥದ್ದು, ಹಾಗಾಗಿ ಹರಿಹರಪುರ ಮಠದ ಸಚ್ಚಿದಾನಂದ ಶ್ರೀಗಳು ಈ ಬಗ್ಗೆ ಮಾತನಾಡಿದ. ರಾಮ ಮಂದಿರದ ಬಗ್ಗೆ ಅಸಮಾಧಾನದ ವದಂತಿ ಕೇಳಬರ್ತಿದೆ. ಶಂಕರ ಪರಂಪರೆ ಮತ್ತು ಶ್ರೀರಾಮನಿಗೆ ಏನ್ ಸಂಬಂಧ ಅಂತ ಮೊದಲು ತಿಳ್ಕೊಳ್ಳಿ. ಶಂಕರ ಪರಂಪರೆಯ ಮೂಲ ಪುರುಷರು ಆದಿಶಂಕರರು. ಶಂಕರರು ಶ್ರೀರಾಮನ ಪರಮ ಭಕ್ತರಾಗಿದ್ರು. ಶ್ರೀರಾಮ ಮಂದಿರ ಅನ್ನೋದು ಎಲ್ಲ ಮಠಗಳಲ್ಲೂ ಇದೆ ನಮ್ಮಲ್ಲಿ, ಹಾಗಾಗಿ ಇದ್ರ ಬಗ್ಗೆ ಅಪಪ್ರಚಾರವನ್ನ ಮಾಡಬಾರದು ಅಂತ ಹರಿಹರಪುರ ಮಠದ ಸಚ್ಚಿದಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಇದೇ ತಿಂಗಳ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮ ಇದೆ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ಶಂಕರ ಗುರು ಪರಂಪರೆಯ ಮಠಗಳಿಗೆ ಈ ಒಂದು ರಾಮ ಮಂದಿರದ ಲೋಕಾರ್ಪಣಾ ವಿಚಾರದಲ್ಲಿ ಅಸಮಾಧಾನ ಇದೆ ಎನ್ನುವ ವದಂತಿ ಈಗ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಕೆಲವೊಂದು ಸ್ಪಷ್ಟನೆಯನ್ನು ನಾವು ನೀಡ್ತಾ ಇದ್ದೇವೆ. ನೋಡಿ, ಶಂಕರ ಗುರು ಪರಂಪರೆಗೂ ಅಯೋಧ್ಯೆ ರಾಮ ಮಂದಿರಕ್ಕೂ ಏನು ಸಂಬಂಧ ಎನ್ನುವುದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲು ಭಗವಾನ್ ಶ್ರೀರಾಮನಿಗೂ ಶಂಕರ ಪರಂಪರೆಗೂ ಏನು ಸಂಬಂಧ ಅಂತ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ನೋಡಿ, ಶಂಕರ ಪರಂಪರೆಯ ಮೂಲ ಪುರುಷರು ಆದಿಶಂಕರ. ಓಕೆ, ಅಂದರೆ ರಾಮ ಮಂದಿರಕ್ಕೂ ಶಂಕರ ಪರಂಪರೆಯ ಮಠಗಳಿಗೂ ಆಗ ಬರ್ತಾ ಇಲ್ಲ ಅಂತ ಏನೋ ಒಂದಷ್ಟು ಜನ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ರು. ಹಾಗಲ್ಲ, ಅದು ಶಂಕರರು ಶ್ರೀರಾಮನ ಪರಮ ಭಕ್ತರಾಗಿದ್ದರು. ಈಗಲೂ ನಮ್ಮ ಮಠಗಳು ಎಲ್ಲೆಲ್ಲಿದೆ, ಎಲ್ಲ ಕಡೆಯಲ್ಲೂ ರಾಮ ಮಂದಿರ ಇದೆ, ನಾವೇನು ಅದರ ವಿರೋಧಿಗಳಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.